ಏನೇನು ಮಾಡ್ತಾರೆ ಯಾರಿಗೆ ಅರಿವು ಮೂರಿದೆ ಯಾರಿಗೆ ಅಧಿಕಾರ ಬಂದ ಮೇಲೆ ಅವರ ವರ್ತನೆ ಬದಲಾವಣೆ ಆಗಿದೆ ಎಲ್ಲ ಗೊತ್ತಿದೆ ಅದು ಏನು ಮಾಡ್ತಾರೆ ಮಾಡ್ಲಿ ಅವರು ಎಂಬಿ ಪಾಲ್ ನೋಡ್ರಿ ನಾವು ಏನಿದ್ದು ನೇರವಾಗಿ ಹೇಳಿವಿ ಇನ್ನುವರೆಗೆ ನಾವು ಹೇಳಿದ್ದನ್ನ ನಾ ಹೇಳಿಲ್ಲ ತೆಲ್ಲೂನು ಯಾ ಮಾಧ್ಯಮದವರಿಗೆ ನಿರಾಕರಣೆ ಮಾಡಿಲ್ಲ ಹಿಂದೆ ಏನು ಭ್ರಷ್ಟಾಚಾರ ಆಗಿದ್ರ ಬಗ್ಗೆ ನಾ ಏನು ಹೇಳಿದ್ದೀನಿ ಅದಕ್ಕೂ ಬದ್ಧನಿದ್ದೀನಿ ಅಂತ ಯಾವುದೇ ಆಡಿಯೋ ವಿಡಿಯೋ ಸಾಕಷ್ಟು ನಿಮ್ಮಲ್ಲೇ ಅದಾವಲ್ಲ ಸುವರ್ಣದವ್ರ ಬಳಿ ಅದಾವೆ ಟಿ ವಿ ನಾಯಿನದವ್ರ ಬಳಿ ಎಲ್ಲ ಚಾನಲ್ದವ್ರ ಬಳಿ ಇರ್ತಾವೆ ಯಾಕಂದ್ರೆ ನಾವು ಹೇಳಿದ್ದನ್ನು ಮುಚ್ಚಿ ಹಾಕೋಕ್ಕಾಗೋದಿಲ್ಲ ನಿಮ್ಮಲ್ಲಿ ನಿಮ್ಮದು ಎಂದು ಚಾನಲ್ ಚಾಲು ಆಗಿರ್ತದೆ ಅಲ್ಲಿದ್ದು ನಮ್ಮ ಏನು ಮಾತಾಡ್ತೀವಿ ಪ್ರತಿಯೊಂದು ರೆಕಾರ್ಡಿಂಗು ನಿಮ್ಮಲ್ಲಿ ಇರ್ತಾವೆ ಅಂಥದ್ದು ಏನಿದ್ರು ಎಂ ಬಿ ಪಾಟೀಲ್ರು ಬಿಡುಗಡೆ ಮಾಡಲಿ ಇವತ್ತು ನಾ ಹೇಳ್ತಾ ಇಲ್ಲ ಭ್ರಷ್ಟಾಚಾರ ವರ್ಗಾವಣೆ ಒಳಗೆ ಭ್ರಷ್ಟಾಚಾರ ಇದು ಗುತ್ತಿಗೆದಾರು ಹೇಳಕತ್ತಾರೆ ಅಲ್ಲಿ ನಿನ್ನೆ ರೇಷನ್ ಅಂಗಡಿ ಮಾಲೀಕರ ಅಧ್ಯಕ್ಷ ಹೇಳ್ಯಾರ ಇವತ್ತು ನೀವು ಗುತ್ತಿಗೆದಾರಿಗೆ ಅಂಜಿಸಿ ಬೆದರಿಸಿ ಅವ್ರಿಗೆ ಬ್ಲ್ಯಾಕ್ಮೇಲ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರೆಸಿ ಅವ್ರ ಕಡೆಯಿಂದ ಒಂದು ಭಯ ಹುಟ್ಟಿಸುವಂಥ ವಾತಾವರಣ ನೀವು ಮಾಡ್ತಾ ಇದ್ದೀರಿ ನೀವು ಗುತ್ತಿಗೆದಾರ ಯಾರು ಕೆಲಸ ಮಾಡಲಾರ್ದ ಬಿಲ್ ತೆಗೆದಾರಲ್ಲ ಅವ್ರ ಮ್ಯಾಗೆ ಕ್ರಮ ತಗೋರಿ ಅದಕ್ಕೆ ನಮ್ಮ ಬೆಂಬಲ ಐತೆ ನಾವು ಯಾವ ಸಂದರ್ಭದಲ್ಲೂ ಯಾವುದೇ ಒಂದು ಏನು ಭ್ರಷ್ಟಾಚಾರದ ಯಾವುದೇ ಪ್ರಕರಣ ಇದ್ರೂ ಬಹಿರಂಗ ಪಡಿಸಿ ನೀವು ಬ್ಲ್ಯಾಕ್ಮೇಲ್ ಮಾಡಬೇಡ್ರಿ ಬಿ ಜೆ ಪಿಗೆ ನಮ್ಮಲ್ಲಿ ಅದು ಅದೆ ಇದು ಅದೆ 40% ಪ್ರೂಫ್ ಇದೆ ತಾಕತ್ತಿದ್ರೆ ತೆಗೀರಪ್ಪ ನಮ್ಮದು ಒಮ್ಮೆ ಗಂಗಾ ನದಿ ಸ್ವಚ್ಛ ಆದಾಗ ಒಮ್ಮೆ ಆಗಿಬಿಡಲಿ ಬಿ ಜೆ ಪಿ ಒಳಗೂ ಯಾರು ಅಂಥವ್ರು ಇದ್ದರು ಒಮ್ಮೆ ಅದಕ್ಕೊಂದು ಫೈನಲ್ ಆಗಲಿ ಇದನ್ನೇ ಹೇಳ್ಕೊಂಡು ಕಾಂಗ್ರೆಸ್ಸಿನವ್ರು ಎಂ ಬಿ ಪಲ್ಲರು ಅಷ್ಟೇ ಅಲ್ಲ ಎಲ್ಲ ಕಾಂಗ್ರೆಸ್ಸಿನ ಮಂತ್ರಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳೋದನ್ನು 40% ತನಿಖೆ ಮಾಡಿರಿ ತನಿಖೆ 5-10 ವರ್ಷ ಮಾಡಬೇಡ್ರಿ 3 ತಿಂಗಳ ಮುಗಿಸ್ರಿ ಮುಗಿಸಿ ಯಾರು ಆರೋಪ ಇದ್ದಾರಾದ್ರೂ ಎಲ್ಲ ಒಳಗೆ ಹಾಕ್ರಿ ನಾನು ಯಡಿಯೂರಪ್ಪನವ್ರ ಮಗನ ಬಗ್ಗೆ ಭ್ರಷ್ಟಾಚಾರ ಆರೋಪ ಇರ್ಬೋದು ಯಾರ್ಯಾರು ಮಂತ್ರಿಗಳ ಬಗ್ಗೆ ನಾ ಏನು ಮಾತಾಡೀನಿ ಎಲ್ಲದಕ್ಕೂ ನಾ ಬದ್ದಿದ್ದೀನಿ ಅವ್ರ್ಯಾಕೆ ವಿಡಿಯೋ ಆಡಿಯೋ ತೋರಿಸೋದು ಅವಶ್ಯಕತೆ ಏನು ಅವಶ್ಯನೇ ಇಲ್ಲ ನಮ್ಮ ಚಾನಲ್ದವರೇ ತೋರಿಸಲಿ ಇದಕ್ಕೆ ಯಾವುದೇ ಚಾನಲ್ದವ್ರು ಇದು ಹಾಕಲಿ ಇಂಥ ಭ್ರಷ್ಟಾಚಾರ ಆರೋಪ ಯತ್ನಾಳ ಮಾಡಿದ್ದು ಇವತ್ತು ನಾವು ಒಪ್ಕೋತೀನಿ ನಾನು ಅದನ್ನು ಹಿಂದೆ ಸರಿದಿಲ್ಲ ನಾ ಹಂಗೆ ಹೇಳಿದಿಲ್ಲ ತಿಳುವಂಥ ಜಾಯಮಾನೆ ಇಲ್ಲ ವಿರೋಧ ಪಕ್ಷದ ನಾಯಕರು ಬಾಯಿ ಮುಚ್ಚಿಸ್ಬೇಕು ನೋಡ್ರಿ ಅವ್ರು ಎಲ್ಲರೂ ಬಾಯಿ ಮುಚ್ಚಿಸ್ಬೇಕಂತಾರೆ ಅದಕ್ಕೇ ಅವರಿಗೆ ಏನಾಗಿದೆ ಅಂದರೆ ಬಿ ಜೆ ಪಿಯ ಬಾಯಿ ಮುಚ್ಚಿಸ್ಲಿಕ್ಕೆ ಇಂಥವೆಲ್ಲ ಭಯ ಒಕ್ಕಿಸುವಂಥ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿಮ್ಮದು ಏನೇನು ತನಿಖೆ ಇದೆ ಎಲ್ಲ ತನಿಖೆಗಳನ್ನು ನೀವು ಮಾಡಿರಿ ನೀವು ನಮ್ಮ ಬ್ಯಾಂಕ್ ಭ್ರಷ್ಟಾಚಾರ ಅಂತ ಹೇಳ್ತಿರಲಿಲ್ಲ ಈಗ ನಿಮ್ಮ ಸರ್ಕಾರ ಬಂದೈತ್ರಿ ಮಾಡಿರಿ ಸರ್ಕಾರ ನಿಮ್ಮ ದಮ್ ಇದ್ರೆ ನಾವು ಏನು ಟೀಕೆ ಮಾಡ್ಲಾಕತ್ತೀವಿ ಇವತ್ತು ಏನು ನಾವು ಟ್ವೀಟ್ ಮಾಡ್ಲಾಕತ್ತೀವಿ ನಾವು ಮಾಧ್ಯಮಕ್ಕೆ ಹೇಳಿಕೆ ಕೊಡ್ಲಾಕತ್ತೀವಿ ಎಲ್ಲದಕ್ಕೂ ನಾವು ಬದ್ಧದಿ ನಾವು ಯಾವುದೂ ಹಿಂದೆ ತಕೊಂಡಿಲ್ಲ ನಿಮ್ಮ ತಾಕತ್ತಿದ್ರೆ ನಮ್ಮ ಎಲ್ಲರದು ತನಿಖೆ ಮಾಡಿರಿ ನಮ್ಗೆ ಏನಾರ ಜೈಲು ಶಿಕ್ಷೆ ಮಾಡೋದಿತ್ತಂದ್ರೆ ಮಾಡಿರಿ ನಾವು ಸಿದ್ಧರಿದ್ದೀವಿ ನಾವು ಒಮ್ಮೆ ಬಿ ಜೆ ಪಿ ಗಂಗಾ ಜಲದಲ್ಲಿ ತೊಳ್ಕೊಂಡಂಗೆ ಆಗ್ತದೆ ಇಲ್ಲಾಂದ್ರೆ ಏನಾಗ್ತದೆ ಇದೊಂದು ಇದೇ ಮಾಡ್ಕೋತ ತಾವು ಲೂಟಿ ಮಾಡ್ಲಕತ್ತಾರೆ ವರ್ಗಾವಣೆದಾಗ ವ್ಯಾಪಾರ ಹೆಂಗೆ ನಡೆದೈತಿ ಎಲ್ಲರಿಗೂ ಗುರ್ತದೆ ನಾವು ಹೇಳಬೇಕಾಗಿಲ್ಲ ಮಾಧ್ಯಮಗಳೇ ಇವತ್ತು ಅದನ್ನು ಪ್ರಚಾರ ಮಾಡ್ಲಕತ್ತವ್ರು ನಾವು ಹೇಳೋಕ್ಕಿಂತ ಮುಂಚೆನೆ ಮಾಧ್ಯಮಗಳನ್ನೇ ಅವ್ರದೇ ಆದಂತಹ ಒಂದು ತನಿಖೆ ಮಾಡಿ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡಿ ಆ ಮಾಧ್ಯಮಗಳನ್ನೇ ಇಷ್ಟು ಜಾಗೃತಿಗೆ ಅದು ಸಹಿತ ಅವ್ರಿಗೆ ಭಾಳ ಬ್ಯಾನ್ ಆಗಿದೆ ಕಾಂಗ್ರೆಸ್ನ ಒಂದು ಟ್ವೀಟ್ ನೋಡಿದೆ ಮಾಧ್ಯಮಗಳು ಇವತ್ತು ರಾಜ್ಯದಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ ಬಗ್ಗೆ ರಾಜ್ಯದಲ್ಲಿ ಆಗ್ತಿರುವಂಥ ಸಂಬಳ ಕೊಡೋದ್ರ ಬಗ್ಗೆ ಏನು ಇವತ್ತು ನೋಡಿರಿ ಕೆ ಎಸ್ ಆರ್ ಟಿ ಸಿಡ್ರ ಸಿಬ್ಬಂದಿಗೆ ಸಂಬಳ ಇಲ್ಲ ಶಿಕ್ಷಕರಿಗೆ ಸಂಬಳ ಇಲ್ಲ ಇದೆಲ್ಲ ಇದು ಇಟ್ಕೊಂಡು ಅಲ್ಲಿ 500 ಕೋಟಿ ರೂಪಾಯಿ ರಾಜೀವ್ ಗಾಂಧಿ ಮೂರ್ತಿ ಮಾಡ್ತಾರೆ ಬೆಂಗಳೂರಿನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರದ್ದು ಮೂರ್ತಿ ಮಾಡಿದಾಗ ಇದೇ ಕಾಂಗ್ರೆಸ್ನವ್ರು ಟೀಕೆ ಮಾಡಿದ್ರು ಇದು ವೇಸ್ಟ್ ನ್ಯಾಷನಲ್ ವೇಸ್ಟ್ ಅಂತ ಹೇಳಿದರು ಈಗ ರಾಜೀವ್ ಗಾಂಧಿದು ನ್ಯಾಷನಲ್ ವೇಸ್ಟೇ ಅಲ್ಲ ಮೊದಲೇ ವೇಸ್ಟ್ ಐತೆ ಕಾಂಗ್ರೆಸ್ ಟೋಟಲ್ ಕಾಂಗ್ರೆಸ್ಸೇ ವೇಸ್ಟ್ ಇದ್ದಾಗ ಇನ್ನು ನ್ಯಾಷನಲ್ ವೇಸ್ಟ್ನೂ ಅದು ಆಗ್ತದೆ ಅದಕ್ಕೆ ಇಂಥವೆಲ್ಲ ಭಯ ಪಡೋದು ಎಂ ಬಿ ಪಾಟೀಲ್ರು ಈ ಚುನಾವಣೆ ಗೆದ್ದು ಮಂತ್ರಿ ಆದಮೇಲೆ ಅವ್ರು ಭಾಳ ಇದಕ್ಕೆ ಹೋಗ್ಯಾರ ಆಕಾಶದಾಗ ಹೋಗ್ಯಾರ ಅವ್ರು ತಿಳ್ಕೊಂಡಾರ ಅವರು 5 ವರ್ಷ ಇವರೇ ಇರ್ತಿವತ್ತಾರೆ ಹಿಂದೂ ಹಂಗೆ ತಿಳ್ಕೊಂಡಿದ್ರು ಅವರು ನನಗೊಮ್ಮೆ ಹೇಳಿದರು 17-20 ಮಂದಿ ಎಮ್ ಎಲ್ ಎ ಬಂದ್ರೆ ನಿಮ್ಮ ಸರ್ಕಾರ ಆಗ್ತದೆ ಅಂತೇಳಿ
ಬಂದ್ರೆ ಎಲ್ಲೇ ಹೋಗ 17 ಮಂದಿ ಅದಕ್ಕೆ ಎಂಬಿ ಪಾಟೀಲ್ರು ಬಾಳ ಗುಂಗನಾಗಿ ಇರೋದು ಬೇಡ ಪಾಪ ಯಾವುದೋ ಮುಸ್ಲಿಮರನ್ನ ಖುಷಿ ಪಡಿಸಲಿಕ್ಕೆ ಸಾಬರ್ನ ಸಾಬರ್ ಲೀಡರ್ಶಿಪ್ ಸಲಕ್ಕೆ ಬಿಜಾಪುರ ಜಗಳ ಐತಿ ಎರಡು ಮಂತ್ರಿಗಳಿಗೆ ನಾ ಸಾಬರ್ ಲೀಡರು ನೀ ಸಾಬರ್ ಲೀಡರು ನಾನು ಅಲ್ಪಸಂಖ್ಯಾಕ ಅನ್ನೋದಿಲ್ಲ ನಾ ಸಾಬರ್ ಡೈರೆಕ್ಟ್ ಅವ್ರ ಅಲ್ಪಸಂಖ್ಯಾಕ ಅಂದ್ರೆ ಅವ್ರಿಗೆ ಜೈನರ ಬಗ್ಗೆ ಕ್ರಿಶ್ಚಿಯನ್ರ ಬಗ್ಗೆ ಸಿಖ್ರ ಬಗ್ಗೆ ಕಳಕಳಿ ಇಲ್ಲ ಸಾಬರ್ ಬಗ್ಗೆ ಪ್ರೀತಿ ಐತಿ ಎಂ ಬಿ ಪಾಯಿಲ್ರಿಗೆ ಇನ್ನೊಬ್ಬ ಮಂತ್ರಿಗೆ ಅವರಿಬ್ಬರು ಮಂತ್ರಿಗಳು ಎಷ್ಟು ಕಾಂಪಿಟೇಷನ್ ಅದಾರ ಅಂದ್ರೆ ನಾ ಸಾಬರ್ ಲೀಡರ್ ಆಗಬೇಕು ನಾನು ಮೌಲ್ವಿ ಆಗಬೇಕು ನಾನು ಸೂಪಿ ಸಂತ ಆಗ್ಬೇಕತ್ತಾರ ಇಬ್ಬರು ಅದಕ್ಕೆ ಅವ್ರು ಬಡದಾಳಕತ್ತಾರ ಅದಕ್ಕೆ ಒಬ್ಬ ಮಿನಿಸ್ಟರ್ ನಮ್ಮ ಬಿಜಾಪುರದು ಬಿಜಾಪುರನಾಗ ಮುಸ್ಲಿಮ್ನ ಸೋಲಿಸಿದ್ದಕ್ಕೆ ನಾನು ಬಿಜಾಪುರನಲ್ಲಿ ಮೆರವಣಿಗೆ ಮಾಡ್ಕೋದಿಲ್ಲ ಅಂತೇಳಿ ಅವ ಸಾಬರ್ನ ಖುಷಿ ಕೊಡ್ಸೋದು ಇವ್ರು ಎಂ ಬಿ ಪಾಟೀಲ್ರು ಬರೇ ಹಸಿರು ಜೆಂಡಾ ತೊಗೊಂಡು ಮಂತ್ರಿ ಆದ ಮ್ಯಾಗ ಬರೇ ಹಸಿರು ಜೆಂಡಾ ತೊಗೊಂಡು ಗುಡ್ ಸಿದ್ದೇಶ್ವರ ಗುಡಿ ಬಂದು ಭಾಷಣ ಮಾಡಿದ್ರು ಅವ್ರು ಸಾಬರ ಅಟ್ಟೆ ಬೇಕಾಗ್ಯಾರ ಮುಂದಿನ ಸಲ ಅವ್ರಿಬ್ಬರಿಗೂ ಸಾಬರ ಅಟ್ಟೆ ಹುಟ್ಟಾಕ್ತಾರೆ ಹಿಂದೂಗಳು ಯಾರು ಹುಟ್ಟಾಕ್ತಾರೆ